हाय फ्रेंड्स वेलकम बैक ना निम्गे ई वीडियोदल्ली प्रॉपर्टी म्यूटेशन अंद्रेनु इल्लांद्रे खाता ट्रांसफर अंद्रेनु अन्नोदन्न ई वीडियोदल्ली निम्गे डीटेल आगि तिळिसिकोड्ता इदीनि फर्स्ट आफ् आल नावु अर्थ माड्कोळ्ळबेकु प्रॉपर्टी म्यूटेशन अंद्रे एनु ನಾವು ಯಾವುದೇ ಆಸ್ತಿ ಇರ್ಬೋದು, ಒಂದು ಜಮೀನು ಇರ್ಬೋದು, ಒಂದು ಮನೆ ಇರ್ಬೋದು, ಒಂದು ಸೈಟ್ ಇರ್ಬೋದು, ಅದು ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಬದಲಾದಾಗ ನಾವು ಆ ಪ್ರಾಪರ್ಟಿನ ಮ್ಯೂಟೇಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಪ್ರಾಪರ್ಟಿನ ಬೈ ಮಾಡಿದಾಗ ಆ ಪ್ರಾಪರ್ಟಿ ಬೈ ಮಾಡಿಬಿಟ್ಟ ಮೇಲೆ ನಾವು ಆ ಪ್ರಾಪರ್ಟಿಯಲ್ಲಿರುವ ಖಾತಾನ ನಮ್ಮ ಹೆಸರಿಗೆ ನಾವು ಚೇಂಜ್ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ಆ ಪ್ರಾಪರ್ಟಿ ಮ್ಯೂಟೇಷನ್ನ ನಮ್ಮ ಹೆಸರಿಗೆ ನಾವು ಚೇಂಜ್ ಮಾಡ್ಕೊಳ್ಬೇಕು. ಅದು ಪ್ರೋಸೆಸ್ ಆಗ ಸ್ಟಾರ್ಟ್ ಆಗುತ್ತೆ. ಕೆಲಸಲ್ಲಿ ಆಸ್ತಿಗಳು ಬೈ ಮಾಡಿದಾಗ ಬದಲಾಗುತ್ತೆ, ಕೆಲಸಲ್ಲಿ ಓನರ್ ಸತ್ತ ಹೋದ್ಮೇಲೆ ಇಲ್ಲಾಂದ್ರೆ ಉತ್ತರಾಧಿಕಾರಿಗಳು ಯಾರಿರ್ತಾರೋ ಅವ್ರಿಗೆ ಆ ಪ್ರಾಪರ್ಟಿ ಹೋಗ್ಬೋದು. ಆಗ ಅವರು ಹೋಗ್ಬಿಟ್ಟು ಮ್ಯೂಟೇಷನ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಪ್ರಾಪರ್ಟಿ ಮ್ಯೂಟೇಷನ್ಗೆ ನಾವು ಎಲ್ಲಿ ಹೋಗಿ ಚೇಂಜ್ ಮಾಡಿಸ್ಕೊಳ್ಬೇಕು, ನಾವು ಖಾತಾ ಟ್ರಾನ್ಸ್ಫರ್ಗೆ ನೇಮ್ನ ಎಲ್ಲಿ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದ್ರೆ ಸ್ಥಳೀಯ ಸಂಸ್ಥೆಗಳು ಯಾವುದೇ ಇರ್ಬೋದು, ಈಗ ಗ್ರಾಮ ಪಂಚಾಯತ್ ಇರ್ಬೋದು, ಇಲ್ಲಾಂದ್ರೆ ತಾಲೂಕ್ ಪಂಚಾಯತ್ ಇರ್ಬೋದು, ನಗರಸಭೆಗಳಿರ್ಬೋದು, ಇಲ್ಲಾಂದ್ರೆ BBMP ಇರ್ಬೋದು, ಈ ತರ ಜಾಗಗಳಲ್ಲಿ ಅಪ್ಲಿಕೇಶನ್ ಕೊಟ್ಟು ನಾವು ಪ್ರಾಪರ್ಟಿ ಮ್ಯೂಟೇಷನ್ ನ ಮಾಡಿಸ್ಕೊಳ್ಬೇಕಾಗುತ್ತೆ. ಪ್ರಾಪರ್ಟಿ ಮ್ಯೂಟೇಷನ್ ಅಲ್ಲಿ ಎರಡು ರೀತಿಯ ಮ್ಯೂಟೇಷನ್ ಗಳಿದೆ. ಒಂದು ಅಗ್ರಿಕಲ್ಚರ್ ಜಮೀನುಗಳ ಮೇಲೆ ಮ್ಯೂಟೇಷನ್ ಮಾಡ್ಕೊಳ್ಳೋದು. ಇಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಏನಿರುತ್ತೋ, ಕಂದಾಯ ಇಲಾಖೆಗಳಲ್ಲಿ ಏನಿರುತ್ತೋ ಡಾಕ್ಯುಮೆಂಟ್ ಗಳಲ್ಲಿ ಆ ಹೆಸರುಗಳನ್ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕೈ ಬದಲಾದಾಗ ಮಾಲೀಕರ ಹೆಸರನ್ನು ಚೇಂಜ್ ಆಗ್ಬೇಕು, ಆಗ ಕಂದಾಯ ದಾಖಲೆಗಳಲ್ಲೂ ಕೂಡ ಹೆಸರು ಚೇಂಜ್ ಮಾಡ್ಬೇಕು. ಇದು ಒಂದು ರೀತಿಯ ಮ್ಯೂಟೇಷನ್. ಎರಡನೆಯ ರೀತಿಯ ಮ್ಯೂಟೇಷನ್ ಅಂದ್ರೆ ಕೃಷಿಯೇತರ ಜಮೀನುಗಳು. ಕೃಷಿಯೇತರ ಜಮೀನು ಅಂದ್ರೆ ಏನು, ಒಂದು ಸೈಟ್ ಇರ್ಬೋದು, ಒಂದು ಮನೆ ಇರ್ಬೋದು, ಇಲ್ಲಾಂದ್ರೆ ಅಪಾರ್ಟ್ಮೆಂಟ್ ಇರ್ಬೋದು, ಈ ರೀತಿಯ ಪ್ರಾಪರ್ಟಿಗಳಿಗೆ ಕೃಷಿಯೇತರ ಜಮೀನು ಅಂತಾರೆ. ಈ ತರ ಜಮೀನುಗಳು ಕೂಡ ಕೈ ಬದಲಾದಾಗ ಆ ಪ್ರಾಪರ್ಟಿಗೆ ಹೊಸ ಮಾಲೀಕರ ಹೆಸರನ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಎರಡು ರೀತಿಯ ಮ್ಯೂಟೇಷನ್, ಒಂದು ಅಗ್ರಿಕಲ್ಚರ್ ಲ್ಯಾಂಡ್ಗೆ, ಮತ್ತೊಂದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ಗೆ. ಪ್ರಾಪರ್ಟಿ ಮ್ಯೂಟೇಷನ್ ಯಾವಾಗ ಆಗ್ಬೇಕು, ಯಾವಾಗ ಉದ್ಭವ ಆಗುತ್ತೆ ಅಂದ್ರೆ ಆಗ್ಲೇ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದ್ಸರಿ ಹೇಳಿದಾಗ, ಒಂದು ನಾವು ಆಸ್ತಿಯನ್ನ ಖರೀದಿಸಿದಾಗ ಈ ಪ್ರಾಪರ್ಟಿ ಮ್ಯೂಟೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಇನ್ಹೆರಿಟೆನ್ಸ್ ಪ್ರಾಪರ್ಟಿ ಬಂದಾಗ, ಅನುವಂಶಿಕವಾಗಿ ಆಸ್ತಿಗಳು ನಮಗೆ ಬಂದಾಗ, ಪಿತ್ರಾರ್ಜಿತ ಆಸ್ತಿ ಅಂತಾರೆ ಆ ತರ ಬಂದಾಗನು ಕೂಡ ನಾವು ಪ್ರಾಪರ್ಟಿಗೆ ಮ್ಯೂಟೇಷನ್ ಮಾಡ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಮ್ಗೆ ಗಿಫ್ಟ್ ಬಂದಾಗ, ಇಲ್ಲ ಅಂದ್ರೆ ವಿಲ್ ಅಲ್ಲಿ ಆಸ್ತಿ ಬಂದಾಗ ಆಗ್ಲೂ ಕೂಡ ನಾವು ಆಸ್ತಿನ ಮ್ಯೂಟೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಆ ಪ್ರಾಪರ್ಟಿಯಲ್ಲಿರುವ ಹೆಸರು ಇಲ್ಲಾಂದ್ರೆ ಮಾಲೀಕತ್ವ ನಿಮ್ಮ ಹೆಸರಿಗೆ ಬರುತ್ತೆ. ಇದರ ಇಂಪಾರ್ಟೆನ್ಸ್ ಏನು, ಮ್ಯೂಟೇಷನ್ ಮಾಡಿಸ್ಕೊಳ್ಬೇಕಾ ಇಲ್ಲ ಖಾತಾ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕಾ, ಇದರ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳೋದಾದ್ರೆ, ನಾವು ಈ ತರ ಖಾತಾ ಟ್ರಾನ್ಸ್ಫರ್ ಇಲ್ಲಾಂದ್ರೆ ಮ್ಯೂಟೇಷನ್ ಮಾಡಿಸ್ಕೊಂಡಾಗ ನಮ್ಗೆ ಟ್ಯಾಕ್ಸ್ ಕಟ್ಟಬೇಕಲ್ವಾ. ನಾವು ಆ ಜಮೀನಿಗಿರ್ಬೋದು, ಆ ಮನೆಗಿರ್ಬೋದು, ನಾವು ಪ್ರತಿ ವರ್ಷನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಆ ತರ ಟ್ಯಾಕ್ಸ್ ಕಟ್ಟೋದಕ್ಕೂ ತುಂಬಾ ಅನುಕೂಲ ಆಗುತ್ತೆ. ನಾಳೆ ಗೌರ್ಮೆಂಟ್ ಇಂದ ಏನಾದರೂ ಪರಿಹಾರ ಬರೋಗಿದ್ರೆ ಆ ಪರಿಹಾರ ಬರಬೇಕಂದ್ರು ನಾವು ಡಾಕ್ಯುಮೆಂಟ್ ಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು, ಅಂದ್ರೆ ಮ್ಯೂಟೇಷನ್ ನ ನಾವು ಕರೆಕ್ಟ್ ಆಗಿ ಮಾಡಿಸ್ಕೊಂಡಿರ್ಬೇಕು. ನಾವು ಆ ಜಮೀನಲ್ಲಿ ಪೊಸಿಷನ್ ಅಲ್ಲಿ ಇದೀವಿ ಅನ್ನೋದು ಒಂದು ರೀತಿಯ ದೃಢೀಕರಣ ಈ ಮ್ಯೂಟೇಷನ್ ಮಾಡಿಸ್ಕೊಳೋದ್ರಿಂದ. ಅದೇ ರೀತಿಯಲ್ಲಿ ಪ್ರಾಪರ್ಟಿ ಫ್ರಾಡ್ಸ್ ನ ತಪ್ಪಿಸೋದಕ್ಕೂ ಇದು ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ಒಂದೇ ಪ್ರಾಪರ್ಟಿನ ನಾಲ್ಕು ಜನಕ್ಕೆ ಮಾರಿದಾಗ ನಾಲ್ಕು ಜನ ಡಿಫ್ರೆಂಟ್ ಡಿಫ್ರೆಂಟ್ ಮ್ಯೂಟೇಷನ್ ಮಾಡಿಸ್ಕೊಳೋದಕ್ಕಾಗಲ್ಲ. ಆದ್ರಿಂದನೂ ಕೂಡ ಈ ಫ್ರಾಡ್ ಗಳನ್ನ ತಪ್ಪಿಸೋದಕ್ಕೂ ಕೂಡ ಈ ಮ್ಯೂಟೇಷನ್ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನೀವೇನಾದ್ರೂ ಆ ಜಮೀನು, ಆ ಮನೆಗೆ ನೀರಿನ ಕನೆಕ್ಷನ್ನು, ಇಲ್ಲಾಂದ್ರೆ ಎಲೆಕ್ಟ್ರಿಸಿಟಿ ಹಾಕ್ಸ್ಕೊಳ್ಬೇಕು, ಇಲ್ಲಾಂದ್ರೆ ಯಾವುದೇ ಒಂದು ಕನೆಕ್ಷನ್ ಹಾಕೋಬೇಕಂದ್ರು ಆಗ ನಿಮ್ಗೆ ಈ ರೀತಿಯ ಪ್ರಾಪರ್ಟಿ ಡಾಕ್ಯುಮೆಂಟ್ಗಳು ತುಂಬಾ ಯೂಸ್ಫುಲ್ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಮುಂದಿನ ದಿನಗಳಲ್ಲಿ ಪ್ರಾಪರ್ಟಿನ ಮಾರ್ಬೇಕು, ಆಸ್ತಿನ ಮಾರ್ಬೇಕು ಅಂದಕ್ಕೂ ಕೂಡ ನೀವು ಆ ಪ್ರಾಪರ್ಟಿಗೆ ಆಲ್ರೆಡಿ ಮ್ಯೂಟೇಷನ್ ಮಾಡಿಸ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಖಾತಾ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾಗ ಮಾತ್ರ ನೀವು ಆ ಆಸ್ತಿನ ಮುಂದಿನ ದಿನಗಳಲ್ಲಿ ಮಾರಾಟ ಮಾಡಕ್ ಸಾಧ್ಯ. ಈ ಮ್ಯೂಟೇಷನ್ ಡಾಕ್ಯುಮೆಂಟ್ ಗಳಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಆಸ್ತಿಯಲ್ಲಿ ಯಾವ್ದಾದ್ರೂ ಹೊಣೆಗಾರಿಕೆ ಇದೆಯಾ, ಯಾವ್ದಾದ್ರು ಲೋನ್ ಇದೆಯಾ ಅನ್ನೋ ಕಂಪ್ಲೀಟ್ ಮಾಹಿತಿನೂ ಕೂಡ ಈ ಡಾಕ್ಯುಮೆಂಟ್ ಗಳಲ್ಲಿ ಕೊಟ್ಟಿರ್ತಾರೆ. ಮತ್ತೆ ನಾವು ಈ ರೀತಿಯ ಒಂದು ಪ್ರಾಪರ್ಟಿ ಮ್ಯೂಟೇಷನ್ ಮಾಡ್ಬೇಕಂದಾಗ ನಮ್ಗೆ ಯಾವೆಲ್ಲ ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ, ಈಗ ಆಗ್ಲೇ ಹೇಳ್ದಂಗೆ ಅಗ್ರಿಕಲ್ಚರ್ ಲ್ಯಾಂಡ್, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂದಾಗ ಸಾಕಷ್ಟು ರೀತಿಯ ಡಿಫ್ರೆಂಟ್ ಡಿಫ್ರೆಂಟ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅಟ್ ಲೀಸ್ಟ್ ನಾನು ಇಲ್ಲಿ ಬೇಸಿಕ್ ಡಾಕ್ಯುಮೆಂಟ್ಸ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬೇಸಿಕ್ ಡಾಕ್ಯುಮೆಂಟ್ಸ್ ಅಂತೂ ನೀವು ಸಬ್ಮಿಟ್ ಮಾಡಲೇಬೇಕು. ಯಾವುದೇ ರೀತಿಯ ಪ್ರಾಪರ್ಟಿ ಆದ್ರೂ ಕೂಡ ಒಂದು ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬೇಕು. ಅದೇ ರೀತಿಯಲ್ಲಿ ಆಸ್ತಿಯ ಕೈ ಬದಲಾವಣೆ ಆಗಿದ್ರೆ ನೀವು ಒಂದು ಸೇಲ್ ಡೀಡ್ ಕೊಡ್ಬೇಕಾಗುತ್ತೆ, ಇಲ್ಲಾಂದ್ರೆ ವಿಲ್ ಅಲ್ಲಿ ಬದಲಾಗಿದ್ರೆ ವಿಲ್ ಕೊಡ್ಬೇಕಾಗುತ್ತೆ, ಉಡುಗೊರೆ ಆಗಿ ಬಂದಿದ್ರೆ, ಗಿಫ್ಟ್ ಆಗಿ ಬಂದಿದ್ರೆ ಗಿಫ್ಟ್ ಡೀಡ್ ಕೊಡ್ಬೇಕಾಗುತ್ತೆ, ಗೌರ್ಮೆಂಟ್ ಇಂದ ಅಲೋಕೇಟ್ ಆದಾಗ ನೀವು ಹಕ್ಕು ಪತ್ರ ಕೊಡಬೇಕಾಗುತ್ತೆ. ನೀವು ಈ ಎಲ್ಲ ಡಾಕ್ಯುಮೆಂಟ್ ನ ನೀವು ಯಾವ ರೀತಿಯ ಟ್ರಾನ್ಸಾಕ್ಷನ್ ಇಂದ ನಿಮ್ಮ ಕೈ ಸೇರ್ಕೊಂಡಿದ್ಯಾ ಜಮೀನು, ಆ ರೀತಿಯ ಡಾಕ್ಯುಮೆಂಟ್ ನ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ನೀವೊಂದು ಅಪ್ಡೇಟ್ ಕೂಡ ಮಾಡಿಸಬೇಕಾಗುತ್ತೆ.
ಆಗುತ್ತೆ ಮತ್ತೆ ಇಂಡೆಮ್ನಿಟಿ ಬಾಂಡ್ ಒಂದು ಕೊಡಬೇಕಾಗುತ್ತೆ ಮತ್ತೆ ಅಡ್ರೆಸ್ ಪ್ರೂಫ್ ಐಡಿ ಪ್ರೂಫ್ ಗೆ ಆಧಾರ್ ಕಾರ್ಡ್ ಸೆಲೆಕ್ಸ್ ನೀವು ಕೊಡಬೇಕಾಗುತ್ತೆ ಈ ಖಾತಾ ಟ್ರಾನ್ಸ್ಫರ್ ಇಲ್ಲಾಂದ್ರೆ ಮ್ಯೂಟೇಷನ್ ಮಾಡಿಸ್ಬೇಕಂದ್ರೆ ಮತ್ತೆ ಹಳೆ ಎಲ್ಲಾ ಟ್ಯಾಕ್ಸ್ ರೆಸಿಟ್ಸ್ ಗಳು ಆಸ್ತಿಗೆ ಮ್ಯೂಟೇಷನ್ ಮಾಡಿಸ್ಬೇಕು ಯಾವ ಆಸ್ತಿಗೆ ಖಾತಾ ಟ್ರಾನ್ಸ್ಫರ್ ಮಾಡಬೇಕು ಆ ಆಸ್ತಿಗೆ ಎಲ್ಲಾ ಪ್ರೀವಿಯಸ್ ಟ್ಯಾಕ್ಸ್ ಗಳು ಕಟ್ಟಿರೋ ರೆಸಿಟ್ ಗಳು ನಿಮ್ಮಲ್ಲಿ ಇರಬೇಕು ಅದನ್ನ ನೀವು ಸಬ್ಮಿಟ್ ಮಾಡಬೇಕು ಮತ್ತೆ ಇನ್ ಕೇಸ್ ಏನಾದರೂ ಪ್ರಾಪರ್ಟಿ ನಿಮಗೆ ಆನ್ಸೆಸ್ಟರ್ ಆಗಿ ಬಂದಿದ್ರೆ ಪಿತಾರ್ಜಿತ ಬಂದಿದ್ರೆ ನೀವು ಉತ್ತರಾಧಿಕಾರ ಪ್ರಮಾಣ ಪತ್ರ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಏನಾದರೂ ಓನರ್ ಆಲ್ರೆಡಿ ಸತ್ತೋಗಿದ್ದು ಅವರ ಮಕ್ಕಳು ಇಲ್ಲಾಂದ್ರೆ ಹೆಂಡತಿ ಪ್ರಾಪರ್ಟಿ ಮೇಲೆ ಮ್ಯೂಟೇಷನ್ ಮಾಡಿಸಬೇಕು ಇಲ್ಲ ಖಾತಾ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕಂದ್ರೆ ಡೆತ್ ಸರ್ಟಿಫಿಕೇಟ್ ಕೂಡ ನಾವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಬೇರ್ ಮಿನಿಮಮ್ ಡಾಕ್ಯುಮೆಂಟ್ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಪ್ರಾಪರ್ಟಿ ಮ್ಯೂಟೇಷನ್ ಮಾಡಿಸೋದಕ್ಕೆ ಇಲ್ಲಾಂದ್ರೆ ಖಾತಾ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ನಾರ್ಮಲ್ ಆಗಿ ಈ ತರ ಡಾಕ್ಯುಮೆಂಟ್ ಗಳೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಯಾವ ರೀತಿ ಮ್ಯೂಟೇಷನ್ ಪ್ರಕ್ರಿಯೆ ಆಗುತ್ತೆ ಯಾವ ರೀತಿಯಲ್ಲಿ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ನಾರ್ಮಲ್ ಆಗಿ ನೀವು ಎಲ್ಲ ಡಾಕ್ಯುಮೆಂಟ್ ಗಳು ಸಬ್ಮಿಟ್ ಮಾಡಿದ್ಮೇಲೆ ಸಂಬಂಧಿತ ಇಲಾಖೆಗಳು ಏನ್ ಮಾಡ್ತಾರೆ ಫಿಸಿಕಲ್ ಆಗಿ ಗ್ರೌಂಡ್ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ಆತರ ಫಿಸಿಕಲ್ ಆಗಿ ಪ್ರಾಪರ್ಟಿ ಇದೆಯಾ ಅದರ ಡೈಮೆನ್ಷನ್ ಇರ್ಬೋದು ಅದರ ಎಲ್ಲಾ ರೀತಿಯ ಪರಿಶೀಲನೆ ಮಾಡಿ ಅದೆಲ್ಲ ಕರೆಕ್ಟ್ ಆಗಿದ್ದಾಗ ಆಗ ಕೆಲವು ಮೊತ್ತದ ಫೀಸ್ ಅನ್ನ ಕಲೆಕ್ಟ್ ಮಾಡಿ ನಿಮ್ಗೆ ಆಸ್ತಿಯ ಮ್ಯೂಟೇಷನ್ ಮಾಡ್ಕೊಳ್ತಾರೆ ಇಲ್ಲಾಂದ್ರೆ ಖಾತಾ ಟ್ರಾನ್ಸ್ಫರ್ ನಿಮ್ಮ ಹೆಸರಿಗೆ ಮಾಡಿಸ್ಕೊಡ್ತಾರೆ ಈಗ ನಮ್ಮ ಹೆಸರಿಗೆ ಮ್ಯೂಟೇಷನ್ ಆಗಿದೆ ಆ ಮ್ಯೂಟೇಷನ್ ಇಂದ ನಾವು ಆಸ್ತಿ ಮೇಲೆ ಕ್ಲೈಮ್ ಮಾಡಬಹುದು ಅಂದ್ರೆ ನಾರ್ಮಲ್ ಆಗಿ ಕೆಲವು ಕಡೆ ಎಲ್ಲ ಏನಾಗುತ್ತೆ ಅಂದ್ರೆ ಒಂದು ಜಮೀನು 10 ಜನಕ್ಕೆ ಸೇರಿರುತ್ತೆ ಈಗ ಪಿತ್ರಾರ್ಜಿತ ಆಸ್ತಿ ಅಂದಿದ ತಕ್ಷಣ ಒಂದು ಪ್ರಾಪರ್ಟಿ 4 ಜನಕ್ಕೋ 5 ಜನಕ್ಕೋ ಸೇರಿದಾಗ ಜಸ್ಟ್ ಮ್ಯೂಟೇಷನ್ ಅಲ್ಲಿ ಒಂದು ಹೆಸರಿದ್ರೆ ಕಂಪ್ಲೀಟ್ ಆಗಿ ನಾವು ಆಸ್ತಿಯಲ್ಲಿ ಕ್ಲೈಮ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಎಲ್ಲಾರ್ಗು ಒಂದು ರೀತಿಯಲ್ಲಿ ಅವ್ರದೇ ಆದಂತ ಶೇರ್ ಇರುತ್ತೆ ಇಲ್ಲಿ ಏನಂದ್ರೆ ಓನ್ಲಿ ಮ್ಯೂಟೇಷನ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಅಂದಿದ ತಕ್ಷಣ ನೀವು ಜಸ್ಟ್ ಪೊಸಿಷನ್ ಅಲ್ಲಿ ಇದ್ದೀರಾ ಅನ್ನೋ ಒಂದು ಪ್ರೂಫ್ ಆಗುತ್ತೆ ವಿನಃ ಓನರ್ಶಿಪ್ ಪ್ರೂಫ್ ಆಗಿರೋದಿಲ್ಲ ನಿಮ್ಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು ಮ್ಯೂಟೇಷನ್ ಅಂದ್ರೇನು ಮ್ಯೂಟೇಷನ್ ಯಾವ ಕಾರಣಕ್ಕೆ ಮಾಡಿಸ್ಕೊಳ್ಬೇಕಾಗುತ್ತೆ ಯಾವೆಲ್ಲ ಬೆನಿಫಿಟ್ ಸಿಗುತ್ತೆ ಏನೆಲ್ಲ ಅನುಕೂಲಗಳು ಈ ಮ್ಯೂಟೇಷನ್ ಮಾಡಿಸ್ಕೊಳೋದ್ರಿಂದ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೈಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರುವ ಎಲ್ಲಾ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ